ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಇನ್ನು ರಾಜ್ಯದ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಮೂರನೇ ಜಿಲ್ಲೆ ಅಂದ್ರೆ ಅದು ತುಮಕೂರು ಹಾಗೆ ಮೈಸೂರು ಎರಡು ಕೂಡ ಒಂದು ತುಮಕೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಕತೆ ಏನು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಈಗ ಹನ್ನೊಂದು ಕ್ಷೇತ್ರದ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಎಸ್ ಮೊದ್ಲೇ ಕ್ಷೇತ್ರ ಚಿಕ್ಕನಾಕನಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಸಿಟಿಂಗ್ ಎಂ ಎಲ್ ಎ ಮಾಧುಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅದೇ ರೀತಿ ಮಾಜಿ ಶಾಸಕ ಸುರೇಶ್ ಬಾಬು ಜೆಡಿಎಸ್ನ ಅಭ್ಯರ್ಥಿ ಆಗಿದ್ದಾರೆ ಚಿಕ್ಕನಾಕನಹಳ್ಳಿಯಲ್ಲಿ ಮೂರು ಜನ ಘಟಾನು ಅಂತ ಹೇಳ್ಬಹುದು ಮೂರು ಜನ ಇದ್ದಾರೆ ಎಸ್ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗ್ತದೆ ಮೊದಲೇನಾಗೋದು ಮಾಧುಸ್ವಾಮಿ ವರ್ಸಸ್ ಸುರೇಶ್ ಬಾಬು ಸುರೇಶ್ ಬಾಬು ಕಿರಣ್ ಕುಮಾರ್ ಸಪೋರ್ಟ್ ಮಾಡ್ತಿತ್ತು ಕಿರಣ್ ಕುಮಾರ್ ಕಾಂಗ್ರೆಸ್ಗೆ ಹೋಗಿರೋ ಕಾರಣ ಸುರೇಶ್ ಬಾಬು ಏನ್ ಅಪೋಸಿಟ್ ಏನ್ ತಗೋತಿರೋದು ಮತಗಳ ಸ್ಪ್ಲಿಟ್ ಅನ್ನೋ ಲೆಕ್ಕಾಚಾರ ಮಾಧುಸ್ವಾಮಿದು ತನ್ನ ಓಟು ತನಗ್ ಬಂದ್ರೆ ಸಾಕು ಗೆಲ್ತೀನಿ ಅನ್ನೋದು ಮಾಧುಸ್ವಾಮಿ ಲೆಕ್ಕಾಚಾರ ಕಿರಣ್ ಕುಮಾರ್ ಗೆ ತನ್ನ ಮತಗಳು ಜೊತೆಗೆ ಕಾಂಗ್ರೆಸ್ ನ ಮತಗಳು ಕುರುಬ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಓಟ್ ಆಗ್ತಾರೆ ಅನ್ನೋದು ಕಿರಣ್ ಕುಮಾರ್ ಲೆಕ್ಕಾಚಾರ ಲೆಕ್ಕಾಚಾರ ಸೊ ಚಿಕ್ಕನಾಗ್ಹಳ್ಳಿಯಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಕಾಣ್ತಾ ಇದೆ ಕಂಡು ಬರ್ತಿದೆ ಯಾರು ಏನು ಎತ್ತ ಅಂತ ಗೋಜಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ದಿರುವಂತ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಸುರೇಶ್ ಬಾಬುಗೆ ಪ್ರಾರಂಭಿಕ ಹಂತದಲ್ಲಿ ಈಸಿ ಇತ್ತು ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಆಗಿದ್ರೆ ಕಿರಣ್ ಕುಮಾರ್ ಹೊರಗಡೆ ಬರಲಾಗಿ ಬಿಜೆಪಿ ಬಿಟ್ಟು ಬಂದು ಇಲ್ಲಿ ಅಂದ್ರೆ ಕಾಂಗ್ರೆಸ್ ಸೇರ್ಲಾಗಿ ಜೆ ಡಿ ಎಸ್ ಮತ ಬುಟ್ಟಿ ಕೈ ಹಾಕಿದ್ದಾರೆ ಮಾಧುಸ್ವಾಮಿ ಸ್ವಲ್ಪ ನಿರಾಳ ಈಗ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ